ಓಕೆ, ಸೊ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಅಲ್ಲಿ ಅಂತ. ಸುತ್ತ ಮರಗಳು, ಬೆಟ್ಟಗಳು, ಆ್ಯಂಡ್ ಮಧ್ಯದಲ್ಲಿ ಇದೊಂದು ಕೆರೆ ಇದೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ, ಸೊ ಇಲ್ಲಿ ನೀವು ನೋಡ್ಬೋದು ಪ್ಲಾಸ್ಟಿಕ್ಸ್, ಪೇಪರ್ಸ್ ಆ್ಯಂಡ್ ಬಾಟಲ್ಸ್ ಇವೆಲ್ಲ. ಜನ ಬಂದವರು ಆ್ಯಕ್ಚುಲಿ ಪ್ರಕೃತಿನ ಎಂಜಾಯ್ ಮಾಡ್ತಾರೆ, ಬಟ್ ನೋಡಿ ಈ ಥರ ಎಲ್ಲ ಕಸ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇದು ತಪ್ಪು ಆ್ಯಕ್ಚುಲಿ. ಈ ಮೂಲಕ ನಾನು ಹೇಳೋದೇನು ಅಂದರೆ, ಯಾರ್ಯಾರು ನೋಡ್ತಾ ಇದ್ದಾರೆ ಅಟ್ಲೀಸ್ಟ್ ಒಬ್ಬರು ಚೇಂಜ್ ಆಗಿಗರು, ಒಬ್ಬರು ಚೇಂಜ್ ಆಗಿ ನಿಮ್ಮಿಂದ ನೀವು ಇನ್ನೊಬ್ಬರನ್ನ ಇನ್ಫ್ಲುಯೆನ್ಸ್ ಮಾಡಿ, ಆ್ಯಂಡ್ ಹಾಗೆ ಬೆಳೀತಾ 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 ಎಲ್ಲರೂ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಂದು ಚೇಂಜು ಕೂಡ ಒಂದರಿಂದನೇ ಪ್ರಾರಂಭ ಆಗೋದು ಗುರು. ಸೊ ನಾವೊಬ್ಬರು ಚೇಂಜ್ ಆಗೋಣ ಫಸ್ಟು, ಆಮೇಲೆ ಎಲ್ಲರಿಂದ ಚೇಂಜ್ ಎಕ್ಸ್ಪೆಕ್ಟ್ ಮಾಡೋಣ. ಸಕ್ಕತ್ತಾದ ಪ್ಲೇಸ್ ಮಾತ್ರ ಕ್ರೇಜಿ ಇದೆ ಗುರು, ಎಕ್ಸೆಪ್ಟ್ ದ್ಯಾಟ್ ಲಿಟ್ರಿಂಗ್. ಸೊ ಎಲ್ಲಿ ನೋಡು, ಎಲ್ಲಿ ನೋಡಿದ್ರೂ ಯು ಕ್ಯಾನ್ ಸಿ ಪ್ಲಾಸ್ಟಿಕ್, ಯು ಕ್ಯಾನ್ ಸಿ ಪೇಪರ್ ಪ್ಲೇಟ್ಸ್, ಯು ಕ್ಯಾನ್ ಸಿ ವಾಟರ್ ಕಪ್ಸ್ ಎವ್ರಿವೇರ್, ಎಲ್ಲ ಕಡೆ ಅದೇ ಇದೆ. ಇಟ್ಸ್ ನಾಟ್ ಗುಡ್ ಗುರು. ವಿ ಹ್ಯಾವ್ ಅ ಬ್ಯೂಟಿಫುಲ್ ಪ್ಲೇಸ್ ಹಿಯರ್, ನೇಚರ್ನ ಎಂಜಾಯ್ ಮಾಡೋದಕ್ಕೆ ಅಂತ ಬರಬೇಕು. ಆ್ಯಂಡ್ ಬಂದುಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಈ ಥರ ಕಸ ಬಿಟ್ಟು ಹೋಗ್ಬಾರ್ದು ಗುರು. ನಾನು ಯಾರೂ ತಿನ್ನಬೇಡಿ ಕುಡಿಬೇಡಿ ಅಂತ ಹೇಳ್ತಿಲ್ಲ, ಬಟ್ ತಿನ್ನಿ ಕುಡೀರಿ, ಎಂಜಾಯ್ ಮಾಡಿ, ಮಜಾ ಮಾಡಿ. ಬಟ್ ಅಟ್ ದಿ ಸೇಮ್ ಟೈಮ್ ನೆಕ್ಸ್ಟು ಬರೋರಿಗೆ ಅಷ್ಟೇ ಕ್ಲೀನಾಗಿರೋ, ಅಷ್ಟೇ ಚೆನ್ನಾಗಿರೋ ಜಾಗನ ಬಿಟ್ಟು ಹೋಗಿ. ಸೊ ನೀವೇನು ತಂದಿರ್ತೀರ, ನೀವೇನು ಕಸ ಉಳಿಸಿರ್ತೀರ, ಜಸ್ಟು ಒಂದೇ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತೊಗೊಳ್ಳಿ. ಆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ತೊಗೊಂಡು ಹೋಗಿ ನಿಮ್ಮ ಮನೆ ಡಸ್ಟ್ಬಿನಲ್ಲಿ ಹಾಕಿ ಗುರು. ಅಷ್ಟೇ ಗುರು ಮಾಡಬೇಕಿರೋದು. ದಟ್ ಈಸ್ ದ ಚೇಂಜ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಸೊ ಲೆಟ್ಸ್ ಹೋಪ್ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ವಿತ್ ದ್ಯಾಟ್ ನೋಟ್ ಐ ಥಿಂಕ್ ವಿ ವಿಲ್ ಮೂವ್ ಫಾರ್ವರ್ಡ್.